ನಿಮ್ಮ ನಿಮ್ಮ ಆ ಸಣ್ಣ ಹುಡುಗರ ಹಂಚಿ ಪಿಲ್ಲಿ ಆಡತ್ತಿರಲ್ಲ ಗೊತ್ತಾಗುದಿಲ್ಲ ಇದೊಂದಿದ ಕೆಲ್ಸಕ್ಕೆ ಹೊಂಟನ ಕೆಲ್ಸಕ್ಕ ಇಲ್ಲಿ ಹಂಚಿ ಪಿಲ್ಲಿ ಆಡಕೊಂತ ಕುಂದ್ರ ಹೊಟ್ಟಿಗೇನ್ ತಿಂತಿ ಆಡ್ತಾಳ ಆಡ್ತಾಳ ಹೋಗ ಮನ್ಯಾಗ ಒಳಗ ಹೋಗಿ ತಗದಾರ ಮಾಡೋ ಏನಾರ ಅಡಿಗೆ ಮಾಡೋಗ ಹ್ಞೂ ಕೆಲ್ಸಕ್ಕೆ ಹೊಂಟನ ಅತ್ತೇವ ನಿಮ್ಮ ಅವ್ವ ಯಾವಾಗ ನೋಡ್ತೇವ ಬಾಯಿಸಾಗೈತ್ ಚಿಕನ್ ತಗೊಂಬಾ ಬಾಯಿಸಾಗೈತ್ ಮಟನ್ ತಗೊಂಬಾ ತತ್ತಿ ತಗೊಂಬಾ ಮೀನಾ ತಗೊಂಬಾ ಬರೇ ಇದನ್ನ ಹೇಳ್ತಿರ್ತಾಳ ನೋಡ ಅಯ್ಯಯ್ಯೋ ಏನ್ ದೊಡ್ಡ ಬಂಗಾರ ತಗೊಂಬಾ ಬೆಳ್ಳಿ ತಗೊಂಬಾ ಸಾರಿ ತಗೊಂಬಾ ಅಂತ ಹೇಳ್ದಂಗ್ ಮಾಡಿಲ್ಲ ಏನ್ ಹೇಳಿದ್ರು ಪಾವತಿಗೆ ಚಿಕನ್ ದಿನ ತಗೊಂಬಾ ಅಂದ್ರೆ ಎಲ್ಲಿಂದ ತಗೊಂಬರ್ಲ ಇನ್ನೊಂದು ವಾರ ಒಟ್ಟ ಚಿಕನ್ ಮಟನ್ ಅನ್ನೋಂಗಿಲ್ಲ ತರಕ ಕೇಳಾಕ ಹೋಗ್ಬಾಡ್ರಿ ನಿಮ್ಮ ಅವ್ಗೆ ಎಲ್ಲ ಇಷ್ಟ ಆಕತಿ ಚಿಕನ್ ಇಷ್ಟ ಆಕತಿ ಮಟನ್ ಇಷ್ಟ ಆಕತಿ ತತ್ತಿ ಇಷ್ಟ ಆಕತಿ ನಿಮ್ಮ ಅವ್ಗೆ ಏನು ಸಿಮಿ ಹತ್ತಲ್ಲ ಅಂತ ಬದ್ನಿಕಾಯಿ ಅವ್ ಏನೇನೋ ಮಾಡಿರ್ತೀಯಲ್ಲ ಕಾಯಿಪಲ್ಯ ಎಲ್ಲಿಂದ ತಗೊಂಬರ್ಲ ದಿನ ಚಿಕನ್ ಮಾಡಾನ ಕೇರ ನನಗೆಲ್ಲ ಆಗುದಿಲ್ಲ ಕೆಲಸ ಕೊಂಡನ ಹೋಗಿ ಬರ್ತಾನ ಏನ್ರಿ ಏನ ತಗೊಂಬರ್ಲಿಲ್ಲ ಮತ್ತ ಆಗುದಿಲ್ಲ ಒಂದು ವಾರ ಒಟ್ಟ ಕೇಳಕ್ ಹೋಗ್ಬೇಡ್ರಿ ನನಗ್ ತರಕ್ ಆಗುದಿಲ್ಲ ಏ ಬೈಲಿ ಬೈ ಅಯ್ಯೋ ನನ ಕರ್ಮ ಇದೊಂದು ಏನಾರ ತರಕ್ ಆಗುಲ್ಲ ಅಂದ್ರೆ ಸಾಯ್ತನ್ನ ಸಾಯ್ತನ್ನ ಅದೊಂದ್ ಅಂಜಿಕೆ ಹೇಳಕ್ ಹಚ್ಚಿ ಬಿಟ್ಟಿದ್ದೀನಿ ನನಗ ಬೇಡ ಬಾಯ್ ಹೇಳ್ತಾನ ಬೇಡ ಬೇಡ ಬಾಯ್ಲಿ ಮಾರ ನನ್ನ ಮಾತು ಕೇಳಿಲ್ಲ ಚಿಕನ್ ಅಲ್ಲ ತಗೊಂಬರ್ತಾನ ಕುಂದ್ರಿ ಹೇಳ್ತಾನ ಎಲ್ಲಿ ಉತ್ಸಾಹ ಬರ್ರಿ ಮತ್ತೆ ನೀ ಹಿಂದೆ ಗಡಿಸಿ ಹೋಗಿ ಏನಾರ ಮಾಡಿ ಸಾಯ್ಬೇಕ ಆಮೇಲೆ ನಾಳೆ ಪೇಪರ್ದಾಗ 1 ಕಿಲೋ ಚಿಕನ್ ಸಲುವಾಗಿ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಅಂತೇಳಿ ಪೇಪರ್ದಾಗ ಬಂದ ಕೂಲೆ ಮಂದಿ ಹುಡ್ಕೊಂಬಂತ ನನ್ನ ಕಾರ್ಮರಲ್ಲಿ ಹಿಡಿಬಾರ್ದ ತಗೊಂಬರ್ತಾನ 1 ಕಿಲೋ ಚಿಕನ್ ಅಲ್ಲೋ ಸಂಜೆ ಮುಂದೆ ಬರ್ತು ಮುಂದೆ ತಗೊಂಬರ್ತಾನ ಹಾ ಬರ್ತಾನ ಹೋಗಿ ಏನಾರು ಕೆಲಸ ಮಾಡೋರು ಹಂಚಿ ಪಿಲ್ಲಿ ಆಡಕ್ ಹೋಗ್ಬೇಡ್ರಿ ಅದನ್ನ ಏನು ಬೇಡ ನೋಡ್ರಿ ನನ್ನ ಮಗಳು ನೋಡಿ ಕಲೀರೋನು ಸ್ವಲ್ಪ ನಮ್ಮಅಪ್ಪಗ ತ್ರಾಸ ಆಗಬಾರ್ದು ಅಂತ ಹೇಳಿ ನನ್ನ ಮಗಳ ಏನು ಬ್ಯಾಡಪ್ಪ ಅಂತಾಳ ನೀವು ಚಿಕನ್ ತಗೊಂಬಾ ತತ್ತಿ ತಗೊಂಬಾ ಮಟನ್ ತಗೊಂಬಾ ತಗೊಂಬರ್ಲಿ ಅಪ್ಪ ತಗೊಂಬರ್ಲಿ ತಗೊಂಬರ್ಲಿ ಬರ್ತ್ ಮುಂದೆ ತಗೊಂಬರ್ತಾನ ಆಡೋರಿ ಲಾಲಿ ಪಪ್ಪ ಸೋಮಾನ ಏ ಬಾರಪ್ಪ ಕಿರ ಏನಿಲ್ಲ ಒಂದ್ ಕೆಲಸ ಇತ್ತು ಏನ್ಪ ಒಂದ್ 500 ರೂಪಾಯಿ ಇದ್ರಬೇಕಾಗಿದ್ದಪ್ಪ 500 ಒಂದ್ ಅರ್ಧ ತಾಸು ಮುಂಚಾರ ಬರ್ಬೇಕು ಮರಯ್ಯ ಆ ಮ್ಯಾಗ ಡೌಳೆ ಬಾಬೋದಲ್ಲ ಆವಿಸ್ಕೊಂಡು ಹೋದ ಇರು 500 ಇದ್ದು ಕೇಳಿದ ಕೂಲಿ ಇದೊಂದ್ ಡೈಲಾಗ್ ಹೇಳಿಬಿಡ್ತಾರ ಒಂದ್ ಎಲ್ಲಾರು ಓಯ್ಲಿ ಹುಡುಪ ಏ ಪಿಕ್ಕಿರ್ ಬಾಯ್ಲೆ ಏನಪ್ಪ ಅದ್ ಇದಪ್ಪ ಇನ್ನೊಂದ್ ಮಾತ್ ಕೇಳಕ್ ಮಾಡ್ತೀನಿ ಏನು ನಿಮ್ಮ ಅತ್ತಿ ಏನು ಇಲ್ಲ ಫಿಕ್ಸ್ ಹಂಗಾರ ಏ ಮಾಡ್ತಿ ತೂವಪ್ಪ ಅದ ನಂದ ತಪ್ಪ ಅದ್ ಎಲ್ಲಿದ್ದು ಊಟ ತಗೊಂಬಂದು ಎಲ್ಲಿಯೋ ಬಡ್ಕೊಂಡ್ರ ಅಂತಾರಲ್ಲ ಶಾಸ್ತ್ರ ಮರಯ್ಯ ಶಾಸ್ತ್ರ ನಾ ಬೇರೆ ಹಂಗಂತಾರಲ್ಲ ಹಂಗಾತ ನನ್ನ ಪರಿಸ್ಥಿತಿ ಏನದ ಮದುವೆ ಟೈಮ್ದಾಗ ನಮ್ಮ ಮಾವ ಏನ್ ಕೇಳಿದ ವರದಕ್ಷಿಣ ಏನ್ ಬೇಕಪ್ಪ ಅಂತ ಕೇಳಿದ ನಾನು ಇಲ್ಲದ ದೊಡ್ಡಸ್ತಿಗೆ ತೋರ್ಸಕ್ ಹೋದ್ನೆ ಯಾಕ ಹೊಟ್ಟೆ ಮಾವ ವರದಕ್ಷಿಣ ಕೊಡದಾರ ನಮ್ಮ ಮದುವೆ ನಾವಲ್ಲಿ ಹೊಟ್ಟೆ ವರದಕ್ಷಿಣ 1 ಪೈಸಾ ಬ್ಯಾಡ ಅಂತ ಹೇಳಿನಿ ಒಂದ ತರ ಆದರ್ಶವಾದಿ ಮನುಷ್ಯ ಹಂಗ ತೋರ್ಸಕ್ ಹೋಗಿದ್ದಕ್ಕ ಈ ನಮನಿ ಆಗಿದ್ದದ ಯಾಕ ಏನತ ನಮ್ಮ ಮಾವ ಏನಂದ ಅಲ್ರಿ ಅಳ್ಯಾರ ಮಗಳನ್ನ ಬರೆಯ ಕೈಲಿ ಹೆಂಗ್ ಕಳಿಸಲಿಲ್ಲ ಹಾ ಏನಾರ ಕೊಡಬೇಕ ಅಂತ ಹೇಳಿ ಅಂದ ಕೊಡಬೇಕಲ್ಲ ಆಯ್ತು ಮಾವ ನಿಮ್ ಅನುಸಾರ ಯಾಕೆ ನೋಡ್ಸುದು ಅಂತ ಹೇಳಿ ನಾ ಏನ ಅವಾಗ ನೀವು ಪ್ರೀತಿಲಿ ಏನು ಕೊಡ್ತಿರಲ್ಲ ಅದನ್ನ ತಗೊಂಡ್ ಹೋಗಣ ಅಂತ ಹೇಳಿನಿ ನೀವು ನಮ್ಮ ಮಾವ ನಮ್ಮ ಅತ್ತಿನ ಕಳಿಸಿದ್ ನಾ ನಿಂಬಲ್ಲಿ ಜಗತ್ತಿನಾಗ ನೀವು ವಿಷಯ ನೀಡ್ತಾವ ಮರಯ್ಯ ನಿಮ್ಮ ಅತ್ತಿ ವರದಕ್ಷಿಣ ಹಿಂಗ ಹಾಕ್ಬೇಕು ಅದ ನಿಮ್ಮನ್ನ ಅಲ್ಲಿ ನೋಡಿನ್ರಿ ಕಾಣಿಸ್ಲಿಲ್ಲ ಅದಕ್ಕೆ ಹಂಗಾರ ಇಲ್ಲಿದ್ದಾರೆ ಅಂತೇಳಿ ಬಂದ್ರಿ ಈ ನಾ ಎಲ್ಲಿರ್ತಾನ ಅಲ್ಲಿ ಹುಡುಗಿ ಹಾಕೊಂಡು ಬಂದ ಬಿಡ ಅವ್ನೇ ಅಲ್ಲಿ ಕೆಲಸ ಮಾಡೋಕೆ ಏನ್ರಿ ಅದ್ ಇಲ್ಲಾಕ್ ಬಂದಿದ್ಯಾ ಏನಿಲ್ರಿ ಅದ ಒಂದ್ ಸ್ವಲ್ಪ ಕೆಲಸ ಇತ್ತರ ನಿಮ್ ಕಡೆ ಆಟ ಏನ್ ಕೆಲಸ ಒಂದ್ 500 ರೂಪಾಯಿ 500 ಅಲ್ಲಿ ಕೆಲಸಕ್ಕೆ ಬಂದಿದ್ದೀನಿ ನೋಡ ಜೀನ್ಸ್ ಪ್ಯಾಂಟ್ ಅಂತ ನೀನು ಹಂಗೆ ನೋಡ
ಹೋಗಿ ಕೆಲಸ ಮಾಡೋ ಎಲ್ಲಿರು ಹಾಕ ಇಲ್ಲೇ 800 ರೂಪಾಯಿ ಸಿಗೋಲ್ಲ ನಮಗೆ ಇಲ್ಲೇ ಚಂದ ಚೆನ್ನ ಮಾಡಿ ಕೆಲಸ ಮಾಡಿದಾಗ ಮನ್ಯಾಗ ಅಲ್ರಿ ಹಂಗ ಮಾಡ್ಬೇಡ್ರಿ ಅದ ಏನಾತ್ರಿ ನಾನು ಸ್ವಲ್ಪ ಅರ್ಬಿ ಅಟ್ ಹೋಗೋದ್ ಹಾಕಿದ್ರಿ ಅರ್ಬಿ ಹೋಗೋದ್ ಹಾಕಿರ ಒಣಗಸ್ ಹೋಗಲ್ಲ ಅದ್ರಿ ಹೊಂಗಲ್ ಹೋಗೋದಿತ್ತ ಹೋಗ ಒಂದ್ 500 ರೂಪಾಯಿ ಕೊಟ್ಟಿದ್ರು 500 ರೊಕ್ಕ ಕೇರ್ ಮಾತು ಒದಿಸೋತಿ ಎಲ್ಲಿ ಹೋಗಲ್ಲ ರೊಕ್ಕ ಇಲ್ಲ ಏನಿಲ್ಲ ಹಂಗ ಮಾಡ್ಬೇಡ್ರಿ ಇಲ್ಲ ಇಲ್ಲ ರೊಕ್ಕ ಇಲ್ಲಪ್ಪ ನಾನು ಕಡ್ಸ ಕನಕ್ ಬರ ರೊಕ್ಕ ರೊಕ್ಕ ತಾಯ್ತೇ ಚಂದ ದುಡಿದ್ ಗೊತ್ತಿಲ್ಲ ಕಿಶದ್ ಗೊತ್ತಿಲ್ಲ ಹೊಲ್ನಾಗ ನಮ್ಮ ಅತ್ತೆ ಒಬ್ಬಾಕ್ರಿ ಬರೀ ಚಿಕನ್ ಚಿಕನ್ ಅನ್ನತಾಡ್ರಿ ಅದ್ರ ಸಲುವಾಗಿರ್ದ ನಿಮ್ಮ ಅತ್ತೆ ಚಿಕನ್ ಅಂತಂದ್ರೆ ನಾ ಏನ್ ಮಾಡ್ಲದಕ್ಕ ಆಕಿ ಚಿಕನ್ ತಂದು ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಸಾಯ್ತಾನ ಅನ್ನತಾಡ್ರಿ ಅದಕ್ಕ ನೀನ್ ಏನ್ ಸಾಯ್ತಾನ ಅನ್ನತಾಳು ಸಾಯೋಳ್ ಹೋಗ ಮತ್ತೊಂದ್ ನೋಡಕ್ಕೆ ಅಂತ ಅದರ ಹಂಗ ಮಾಡಕ್ ಹೋಗ್ಬೇಡ್ರಿ ಏ ಒಂದ್ಸಲ ಹೇಳ್ ಗೊತ್ತಾಕತ್ ನೋಡಿ ರೊಕ್ಕ ಹೋಗ ಎಲ್ಲಿ ತೋರ್ ರೊಕ್ಕ ರೊಕ್ಕ ದಿನದಕ್ಕೂ ಬರ್ತೀವಿ ಬರ್ರಿ ರೊಕ್ಕ ಕೊಡ್ರಿ ಸೌಕರ್ ಒಂದ್ 200 ಕೊಡ್ರಿ 100 ಕೊಡ್ರಿ 300 ಕೊಡ್ರಿ ನಿನ್ನ ಪಗಾರ ಇರೋದ 500 ರೂಪಾಯಿ ಅದು ಚಂದ ವಾರದ ವಾರ ಕೆಲಸ ಮಾಡೋದಿಲ್ಲ 500 ಕೇಳ್ತಾ ನೀ 500 ಮುರಿಯ ಓ ಸರಿ ಏನೋ ಕೊಟ್ಟಿದ್ರೆ ತುಲ ಹಾಕಿದ್ರೆ ಏ ಇನ್ನ ಮಾತು ಕೊಡ್ತಾರ ಮತ್ತೆ ಹೋಗಿನ ಏ ಎಲ್ಲಿ ಬರ್ತಾರೋ ರೊಕ್ಕ ರೊಕ್ಕ ಸಾಯ್ತಾರ ಚಂದ ಕೆಲಸ ಮಾಡೋದು ಗೊತ್ತಿಲ್ಲ ಏನಿಲ್ಲ ಹಿರದಾಳು 500 ರೂಪಾಯಿ ಕೇಳಿರಿ ಏನೋ 500,000 ರೂಪಾಯಿ ಕೇಳಿದಂಗ ಮಾಡತಾನ ಯಾನ ಮಣಿ ಮಾತಾಡ್ತಾನ ನೋಡ ಏನು ಮಾಡುದು ಮರಯ್ಯ ಈಗ ಚಿಕನ್ ಒಯ್ಲಿಲ್ಲ ಅಂದ್ರೆ ನಾನು ಹೇಳ್ತಿ ಒಂದು ಸಾಯ್ತನ್ನ ಸಾಯ್ತನ್ನ ಅಂತೇಳಿ ಬರೀ ಅಕ್ಕಿ ಹಾಕ್ತಾ ನಾನು ಓ ಯಾರನ್ನ ಕೇಳುದು ಇನ್ನ 500 ರೂಪಾಯಿ ಹಲೇ ಏನ್ ಮಾಡತ್ತಿ ಇಲ್ಲ ಕೆಲಸ ನೋಡತ್ತೆ ಇನ್ನು ಹೊರಲಾಗ ಮಾಡ್ತೇನ್ರಿ ಕೆಲಸ ನೋಡಂಗ ಮಾತು ಇಲ್ಲೇ ನಿಂತಿದ್ಯ ಮಾಡ್ತಾನ ತಗೋರಿ ಏನ್ ಮಾಡ್ತೀವಿ ಹೋಗ ಏ ಕೆಲಸ ಮಾಡಕ್ ಬರ್ಲ ಏನಿಲ್ಲ ಅದಕ್ಕೆ ಬರ್ತಾರಲ್ಲ ಹಿಂದೆ ಮತ್ ಬರ್ರಿ ರಾಕ್ ರಾಕ್ ಅಂತ ಬರ್ತಾರ ಇಲ್ಲಿ ರಾಕ್ ಏನಿ ಆಳುಗಳ ಸಲುವಾಗಿ ತೆಲ್ಲೇ ಕೆಟ್ಟ ಹೊಡಿತ ನಂದ್ರ ಸರಿಪ ಊಟ ಟೈಮ್ ಮತ್ತೆ ಊಟ ಮಾಡೇ ಬರು ತಂಬಾಕು ಕೊಡ್ಲ ಮಾವಟ ಏನ ನೀನು ಮೂಳ ಹಳೆ ಮೂಳ ಯಾವಾಗ ನೋಡ್ತಾವ ತಂಬಾಕು ಕೊಡೆ ಸುಣ್ಣ ಕೊಡೆ ಅಡಿಕೆ ಕೊಡೆ ಇಲಿ ಕೊಡೆ ಬರೀ ಇದ ಹಚ್ಚಂದ ಹೋಗಿ ರೊಕ್ಕ ಕೊಟ್ಟು ತಿನ್ನೋಗ ಹಂಗ್ಯಾಕ್ ಮಾಡ್ತಿ ಕೊಡಪ್ಪ ಮಾವ ಹಾಳಾಗ ಹೋಗತ್ ಯಾಕೆ ಮಾಡ್ತೀವ ಮಾವನಿ ಏನಿಲ್ಲ ಏ ದುಮುಸ ಇದ ತಂಬಾಕ ಸುದ್ದ ಪ್ರೀತ ಮನುಷ್ಯಾನಿ ಈಗೇನು ಜೀನ್ಸ್ ಪ್ಯಾಂಟ್ ಏನೋ ಶರ್ಟ್ ಏನೋ ಚಸ್ಮಾ ಏನೋ ಏನು ಲೇದ್ ನೀನು ಅವತಾರ ಫುಲ್ ಬದಲಾಗೈತಲ್ಲ ಎಲ್ಲ ದುಬೈ ದ್ವೈದ ದುಬೈ ಹಾ ಎಲ್ಲ ದುಬೈದ ಕೆಲಸ ಮಾಡತ್ತಾನ ಮಾವನ ಈಗ ಕೆಲಸ ಮಾಡತ್ತಿ ಹಾ ತಿಂಗಳಿಗೆ 1 ಲಕ್ಷ ರೂಪಾಯಿ ಈಗ 1 ಲಕ್ಷ ರೂಪಾಯಿ ತಿಂಗಳಿಗೆ ಹಾ 1 ಲಕ್ಷ ಸಣ್ಣ 1 ಲಕ್ಷ ರೂಪಾಯಿ ಪಗಾರ ನಿನ್ ತಿಂಗಳ 1 ಲಕ್ಷ ರೂಪಾಯಿ ಪಗಾರ ಮಾವ ನಿನಗೂ ಒಂದ್ ಕೆಲಸ ಹುಡ್ಕೊಂಡ್ಬಂದನ ನಿನಗೂ 1 ಲಕ್ಷ ರೂಪಾಯಿ ಕೊಡಿಸ್ತಾನ 1 ಲಕ್ಷ ಏನ್ ನಮ್ಮ ಮಾವ 1 ಲಕ್ಷ ರೂಪಾಯಿ ಪಗಾರ ಅನ್ಕೊಡದ ಮಾಯ ಆಗ್ಬಿಟ್ಟ ನೀವು ಏನಿದೆ ಕೆಲಸ ಮಾಡಿದ್ರೆ ಮಕ್ಕಳು ಇಲ್ಲಿ ಬಂದಿದ್ವಿ ಕಿಸ್ವಾಯ್ ಕಿಸ್ವಾಯ್ ಹೋಗಿ ಕೆಲಸ ನೋಡೋದ ಏ ಸಾವುಕಾರ ಏನಾಯ್ತು ನನಗೆ ನೀನು 500 ರೂಪಾಯಿ ಕೇಳಿದ್ರೆ 5 ಲಕ್ಷ ರೂಪಾಯಿ ಕೊಟ್ಟಂಗ ಮಾತಾಡ್ತಿದ್ದಿ ಚಿಕನ್ ತುಂಬರಕ್ಕೆ 500 ರೂಪಾಯಿ ಕೊಡಪ್ಪ ನಾನು ಹೇಗೆ ಸಾಯ್ತಾಳ ಅಂದ್ರೆ ಸಾಯಿವಾಳ ಹೋಗಿ ಬೇಡದಾಕಿ ಮಾಡ್ಕೊಂತಿದ್ದಿ ಹೇಳು ನೀನು ಹೊಲ ಮನಿ ಎಟ್ಟೈತಿ ಹೇಳ ಒಂದ ರೇಟ್ ಒಳಗ ಕೊಂಡುಕೊತಾನ ಏನಂತ ಕೇಳ್ಕೊಂಡಿದ್ದೆ ನನ್ನ ನಮ್ಮ ದೋಸ್ತ ದುಬೈ ದುಬೈದ ಕೆಲಸ ಹುಡ್ಕೊಂಡ್ಬಂದ ನನಗ ತಿಂಗಳಿಗೆ ಪಗಾರ ಎಟ್ ಬಂದತಿ 1 ಲಕ್ಷ ರೂಪಾಯಿ ಎಟ್ ರೇಟ್ ಹೇಳಿನಿಂದ ಈಗ ನೀ ಕೊಂಡ್ಕೋತಾನ ಏನಮ್ಮ 1 ಲಕ್ಷ ರೂಪಾಯಿ ಪೇಮೆಂಟ್ ಅನ್ಕೊಡದ ಮಾಯ ಆಗೈತಿ ಹೊಳ್ಳಿ ಅದ ಹಂಗ ಬಂದಿನಿ ಇಲ್ಲಿ ಇನ್ನ ಫುಲ್ ಚೇಡ್ಲಿ ನಾವು 1 ಲಕ್ಷ ರೂಪಾಯಿ ಪೇಮೆಂಟ್ 1 ಲಕ್ಷ ರೂಪಾಯಿ ಪೇಮೆಂಟ್ ದುಮ್ಸ ದುಬೈ ಒಳಗ ಏನ್ ಕೆಲಸ ಮಾಡುದ್ಲಿ ಏನ ಶಿಪ್ ಒಳಗಪ್ಪ ಶಿಪ್ ಒಳಗ ಶಿಪ್ ಅಂದ್ರೆ ಇಲ್ಲಿ ಹಡಗಪ್ಪ ಹಡಗ ಅಂತಾರಲ್ಲ ಹಡಗ ಹಡಗ ಒಳಗ ಕೆಲಸ ಮಾಡುದ ಹಡಗ ಒಳಗ ಏನ್ ಕೆಲಸ ಮಾಡುದಲ್ಲಿ ಏನ್ ಇಲ್ಲ ಮಾವ ನಡು ಸಮುದ್ರದಾಗ ರಾತ್ರಿ 12 ಗಂಟೆದಾಗ ಹಡಗ ಹೊಂಟಿರ್ತತೆ
ಅವಾಗ ಹಡಗ ಕೆಟ್ಟ ನಿಂತಿರ್ತತ್ ಮಾವ, ಅವಾಗ ಸ್ಟೈಲ್ ಆಗಿ ನಿನ್ ಕರಿತಾರ ಅವ್ರ. ನನ್ ಕರಿತಾರ ನಾ ಬಂದು ಏನ್ ಮಾಡೋದಿಲ್ಲ ಇಲ್ಲಿ. ಏನಿಲ್ಲ ಮಾವ, ಹಡಗದಿಂದ ಕೆಳಗಿಳಿದು ಹಡಗ ಚಾಲೋ ಆಗೋ ಮಟ್ಟ ದುಗುಸುದ್ ನೋಡ ಬಿಟ್ಟ ನಿನ್ ದುಡ್ಡಿ.